ಹೊಸ ದಾಖಲೆಯನ್ನ ಬರೀರಿ. ಆರ್ ಆರ್ ನಗರ ಜನರೇ ವೋಟ್ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿ. ಉಪಚುನಾವಣೆ ಮತದಾನಕ್ಕೆ ಇನ್ನು 2 ಗಂಟೆಯಷ್ಟೇ ಬಾಕಿ ಇದೆ. ಸಿಟಿ ಜನ ವೋಟ್ ಮಾಡಲ್ಲ ಅನ್ನೋ ಆರೋಪ ಏನಿದೆ ನಿಮ್ಮ ಮೇಲೆ, ಆ ಕಳಂಕ ಏನಿದೆ ಅದನ್ನ ಕಿತ್ತಾಕಿ ಹಬ್ಬ ಹರಿದಿನ ಸಂದರ್ಭದಲ್ಲಿ ಜನ ಮಾರ್ಕೆಟ್ಗಳಲ್ಲಿ ತುಂಬಿ ತುಂಬಿ ತುಳುಕ್ತೀರಾ, ವೋಟ್ ಮಾಡುವಂತ ಸಂದರ್ಭದಲ್ಲಿ ಯಾಕಿಲ್ಲ ಉತ್ಸಾಹ? ಬನ್ನಿ ವೋಟ್ ಮಾಡಿ. ಸೊ ಅವ್ರು ವೋಟ್ ಮಾಡಿದಾಗ ನಿಮಗೆ ಒಳ್ಳೆಯ ಪ್ರತಿನಿಧಿ ನಿಮಗೆ ಸಿಗ್ತಾರೆ ನಿಮ್ಮ ಕ್ಷೇತ್ರದಲ್ಲಿ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇವತ್ತು ಎಲ್ಲವನ್ನ ಗಮನಿಸ್ಕೊಳ್ತಾ ಇದ್ವಿ, ನೀವು ಕೂಡ ಹಲವು ರೀತಿಯಾದಂಥ ವರದಿಯನ್ನು ಮಾಡಿದ್ದೀರಾ. ಹಬ್ಬ ಹರಿದಿನ ಸಂದರ್ಭದಲ್ಲಿ ಜನರನ್ನು ಕಿಕ್ಕಿರಿದು ನೋಡ್ತೀವಿ ನಾವು ಮಾರ್ಕೆಟ್ಗಳಲ್ಲಿ, ಆಯಾ ಭಾಗಗಳಲ್ಲಿ, ಬಟ್ ವೋಟಿಂಗ್ ಸಂದರ್ಭದಲ್ಲಿ ಆ ಕಿಕ್ಕಿರಿದು ಸೇರುವಂಥ ಜನ ಯಾಕೆ ಕಾಣಲ್ಲ ಅಂತ ಪವಿತ್ರ? ಹೌದು, ಬೆಳಕಿನ ವಾತಾವರಣ ನೋಡಿದ್ರೆ ಒಂದಿಷ್ಟು ಮತದಾರರಲ್ಲಿ ಹುರುಪ್ ಕಾಣ್ತಾ ಇತ್ತು, ಆದ್ರೆ ಮಧ್ಯಾಹ್ನ ನೋಡ್ತಾ ಇದ್ರೆ ಬಹುತೇಕ ಬೂತ್ಗಳು ಕೂಡ ಖಾಲಿ ಹೊಡಿತಾ ಇದ್ವು. ನಿಜವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಖರೀದಿಯ ಭರಾಟೆ ಭರ್ಜರಿಯಾಗಿರುತ್ತೆ. ಮಾರ್ಕೆಟ್ಗಳಲ್ಲಿ ಅಂತೂ ಕಾಲಿಡೋದಕ್ಕೆ ಆಗದಷ್ಟು ಜನ. ಇನ್ನು ವೀಕೆಂಡ್ ಬಂದಾಗ ಟ್ರಿಪ್ಗೆ ಹೋಗ್ತಾರೆ ಬೆಂಗಳೂರಿಗೆ, ಬೆಂಗಳೂರ ಜನರ ದಂಡೆ ಹೊರಟೋಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರಮುಖ ಕರ್ತವ್ಯವಾಗಿರುವಂತಹ ಮತದಾನನ ಜನ ಯಾಕೆ ಮರಿತಾ ಇದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಈ ಕಳೆದ ಬಾರಿಯ ಎಲೆಕ್ಷನ್ ಅಲ್ಲಿ 54% ವೋಟ್ ಆಯ್ತು. ಹಾಗಾಗಿ ಆರ್ ಆರ್ ನಗರದ ಜನ ಈ ಬಾರಿ ಸಿಟಿ ಜನ ವೋಟ್ ಹಾಕಲ್ಲ. ಸಾಮಾನ್ಯವಾಗಿ ಪ್ರತಿ ಬಾರಿ ಎಲೆಕ್ಷನ್ ಅಲ್ಲೂ ಅಷ್ಟೇ ಬೆಂಗಳೂರಿನಲ್ಲಿ ಮತದಾನದ ಶೇಕಡಾವಾರು ಪ್ರಮಾಣ ತೀರಾ ಕಡಿಮೆಯಾಗಿರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಚಾನ್ಸ್ ಆರ್ ಆರ್ ನಗರದ ಜನರಿಗೆ ಆ ಹಳೆಯ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಹೆಚ್ಚಿನ ಮತದಾನವನ್ನ ಮಾಡಬೇಕು. ಯಾಕಂದ್ರೆ ಈಗ ಶಿರಾವನ್ನೇ ತೆಗೆದುಕೊಂಡ್ರೆ ಅಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿ ಆಗಿದೆ, ಅಂದ್ರೆ ಕಂಪೇರ್ ಟು ಆರ್ ಆರ್ ನಗರಕ್ಕೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಆರ್ ಆರ್ ನಗರದ ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೋಟಿಂಗ್ ಮಾಡಬೇಕು. ಇನ್ನು ಕೆಲವೇ ಗಂಟೆಗಳು ಅಷ್ಟೇ ಬಾಕಿ. ಕೊರೋನಾದ ಭಯ ಅಂದ್ರೆ ಅದ್ಯಾವುದಕ್ಕೂ ಕೂಡ ಆಸ್ಪದ ಕೊಟ್ಟಿಲ್ಲ. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಹಾಗಾಗಿ ಜನ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅವರು ಮತದಾನ ಮಾಡಲೇಬೇಕು. ಸೊ ಹಳೆಯ ಕಳಂಕವನ್ನ ತೊಡೆದು ಹಾಕ್ಲಿ ಅನ್ನುವಂಥದ್ದು ಆಶಯ. ಅರುಣ್, ತುಂಬಾ ಎಲ್ಲರೂ ಕೂಡ ಉತ್ಸಾಹದಿಂದ ಇರಬೇಕಾಗಿತ್ತು. ನಮ್ಮ ಜೀವನದಲ್ಲಿ ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ದಿನ ಅಂತ ಅನ್ಕೊಳ್ಬೇಕಾಗಿತ್ತು. ನಿಮಗೂ ಕೂಡ ಇವತ್ತು ಹುಟ್ಟಹಬ್ಬ ಇರೋದ್ರಿಂದ ನಿಮಗೊಂದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ದಿನ ಈ ಸಂದರ್ಭದಲ್ಲಿ. ನಾವೆಲ್ಲ ಈ ಕೊರೋನಾ ಟೈಮಲ್ಲಿ ಚುನಾವಣೆಯನ್ನು ವರದಿ ಮಾಡಿದ್ವಿ ಅಂತ ಹೇಳಿ, ಬಟ್ ಜನಾನು ಕೊರೋನಾ ಸಂದರ್ಭದಲ್ಲಿ ಬಂದು ವೋಟ್ ಮಾಡಿದ್ವಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾದಂಥ ಅವಕಾಶವನ್ನು ಯಾಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅರ್ಥನೇ ಆಗ್ತಾ ಇಲ್ಲ ಜನರಿಗೆ. ಉತ್ಸಾಹ ಯಾಕೆ ಕಡಿಮೆ ಆಗ್ತಾ ಇದೆಯಂತ. ಚುನಾವಣೆ ಅನ್ನುವಂಥದ್ದು ಕೂಡ ಪ್ರಜಾಪ್ರಭುತ್ವದ ಹಬ್ಬ, ಅದನ್ನ ಸಂಭ್ರಮದಿಂದ ಆಚರಣೆ ಮಾಡಬೇಕು ಜನ. ಹಾಗಾಗಿ ಆರ್ ಆರ್ ನಗರದಲ್ಲಿ ಈ ಬಾರಿಯಾದ್ರೂ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇಷ್ಟು ಈಗಿನ ಪರ್ಸೆಂಟೇಜ್ ನೋಡೋ ಪ್ರಕಾರ ಖಂಡಿತವಾಗ್ಲೂ ಕಡಿಮೆನೇ ಇದೆ. ಪ್ರತಿಯೊಬ್ಬ ಅಭ್ಯರ್ಥಿಗಳು ಹಾಗೆ ಅನೇಕ ಮುಖಂಡರುಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು, ಮತದಾನ ಒಂದಿಷ್ಟು ನೀರಸವಾಗಿದೆ, ಜನ ಹೊರಗಡೆ ಬಂದು ಮತದಾನವನ್ನ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ವಯೋವೃದ್ಧರು ಬಹುತೇಕರು ಬಂದಿದ್ದಾರೆ, ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಣಿಸೋದು ಯೂತ್ಸ್ ಕಾಣಿಸ್ತಾ ಇಲ್ಲ, ಯುವ ಜನತೆ ಮತದಾನಕ್ಕೆ ಮುಂದೆ ಬರ್ತಾ ಇಲ್ಲ, ಅದು ಪ್ರಮುಖವಾಗಿ ಕಾಣಿಸುವಂತದ್ದು. ಪ್ರತಿಯೊಂದು ಬೂತ್ ನಲ್ಲೂ ಕೂಡ ಬೆಳ್ಳಂ ಬೆಳಗ್ಗೆ ಅಂದ್ರೆ 7 ಗಂಟೆಯ ಸುಮಾರಿಗೆ ವಯೋವೃದ್ಧರು ಎಲ್ಲ ಬರ್ತಾ ಇದ್ರು, ವಿಕಲಚೇತನರು ಬರ್ತಾ ಇದ್ರು, ಜೊತೆಗೆ ಪುಟ್ ಪುಟ್ಟ ಮಕ್ಕಳನ್ನ ಮನೇಲಿ ಬಿಡೋಕ್ಕಾಗದೆ ಅದನ್ನ ಕರ್ಕೊಂಡು ಕೆಲವೊಂದು ಅಮ್ಮಂದ್ರು ಬರ್ತಾ ಇದ್ರು. ಸೊ ಹಾಗಾಗಿ ಜನ ಯೂತ್ಸ್ ಎಸ್ಪೆಷಲಿ ಯುವ ಜನತೆ ಇದನ್ನ ಅರ್ಥ ಮಾಡ್ಕೋಬೇಕು, ತಮ್ಮ ಕರ್ತವ್ಯವನ್ನು ತಾವು ಅರಿಬೇಕು. ಅರುಣ್, ಓಕೆ, ಒಳ್ಳೆ ಮೆಮೊರೇಬಲ್ ಡೇ ನಿಮಗೆ. ಧನ್ಯವಾದಗಳು ಪವಿತ್ರ ನಿಮ್ಮೆಲ್ಲ ಮಾಹಿತಿಗಾಗಿ.